ಎಲ್ಲ ಸೇರಿ 1000 ಇದು 1000
ಮಾಡ್ತೀರಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್ ಅಂತ ಒಂದು ಹೇಳಿ ಅದೇನಿಲ್ಲ ಬಹಳ ಇಂಟ್ರೆಸ್ಟ್ ಲೇ ಆರಾಮಾಗಿ ಕೇಳಿ ಇಲ್ಲಿ ಈ ವಯಸ್ಸಿಗೆ ಉಪಯೋಗ ಆದ್ರೆ ಉಪಯೋಗ ಮಾಡ್ಕೊಳ್ಳಿ ಇಲ್ಲದಿದ್ರೆ ಬಿಟ್ಬಿಡ್ಬೋದು ದ ಪ್ರಾಪ್ ದ ಕಾಕ್ರೋಚ್ ಥಿಯರಿ ಆಫ್ ಫಾರ್ ಸೆಲ್ಫ್ ಡೆವಲಪ್ಮೆಂಟ್ ಏನಿದೆ ಸುಂದರ ಪಿಚಾಯಿ ಬಗ್ಗೆ ನಿಮಗೆಲ್ಲ ಅಡಿಷನಲ್ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ ಅವರು ಒಂದು ಹೋಟೆಲಲ್ಲಿ ಕೂತಿರ್ತಾರೆ ಡಿನ್ನರ್ಗೆ ಕೂತಿರ್ತಾರೆ ಊಟ ಮಾಡಬೇಕಾದ್ರೆ ಪಕ್ಕದಲ್ಲಿ ಎಲ್ಲ ಕಪಲ್ಸ್ ಗಂಡ ಹೆಂಡತಿ ಮಕ್ಕಳು ಎಲ್ಲ ಪಕ್ಕದಲ್ಲಿ ಎಲ್ಲರೂ ಕೂತಿರ್ತಾರೆ ನನಗಿದು ಇಂಪಾರ್ಟೆಂಟ್ ಲೈಫಲ್ಲಿ ಇವು ನೆನಪಿಡಬೇಕಾದ ಯಾವಾಗ ರಿಯಾಕ್ಟ್ ಮಾಡಬೇಕು ಯಾವಾಗ ರೆಸ್ಪಾಂಡ್ ಮಾಡಬೇಕು ರಿಯಾಕ್ಟ್ ಯಾರು ಮಾಡ್ತಾರೆ ರೆಸ್ಪಾಂಡ್ ಯಾರು ಮಾಡ್ತಾರೆ ಅವಾಗ ಒಂದು ಜಿರಳೆ ಅಂತ ಹೇಳ್ತೀವಿ ಕಾಕ್ರೋಚ್ ಒಂದು ಬಂದು ಒಬ್ಬರು ಹೆಣ್ಮಗಳ ಮೇಲೆ ಕೂಡುತ್ತದೆ ಹೇಗೆ ರಿಯಾಕ್ಟ್ ಮಾಡಿದ್ರು ನೀವು ಇಮ್ಯಾಜಿನ್ ಮಾಡಿ ಅಂದ್ರೆ ಕಾಕ್ರೋಚ್ ಅವ್ರ ಮೇಲೆ ಬಂದು ಕೂತಾಗ ಹೇಗೆ ರಿಯಾಕ್ಟ್ ಮಾಡಿದ್ರು ಏನ್ ಭಾರಿ ದೊಡ್ಡ ಏನ್ ಬಂದು ಬಿದ್ದವರ ಟೈಪ್ ವಾ ಎಲ್ಲ ಕೂಗಾಡಿ ಇವ್ರು ನೋಡ್ತಿರ್ತಾರೆ ಏನಾಯ್ತು ಏನಾಯ್ತು ಅದಕ್ಕೆ ಇದಿರ್ತದೆ ಜಿರಳೆ ಇರ್ತದೆ ಜಿರಳೆ ಜಿರಳೆ ಅಂತ ಕೂಗ್ತಿರ್ತಾರೆ ಆಮೇಲೆ ಅದು ಏನಾಗ್ತದೆ ಹಿಂಗೆ ಓಡಿದ್ದಾರೆ ಇನ್ನೊಂದು ಹೆಣ್ಮಗಳ ಮೇಲೆ ಬೀಳುತ್ತೆ ಇನ್ನು ನೀವು ಮ್ಯಾಜಿಕ್ ನೋಡ್ಬೇಕು ಇನ್ನು ಹೇಗಾಗುತ್ತೆ ಎಲ್ಲರೂ ಓ ಅಂತ ಆಮೇಲೆ ಇಬ್ರು ಹಾಗೆ ಕೂತಿರ್ತಾರೆ ಆಮೇಲೆ ಒಬ್ಬ ವೇಟರ್ ಬರ್ತಾನೆ ವೇಟರ್ ಕೇಳ್ತಾರೆ ಅವನು ತಗೋತಾನೆ ಅದು ಹೀಗೆ ಕೂತಿರ್ತಾರೆ ತಗೊಂಡು ಅಲ್ಲಿ ಮರಗಡೆ ಹೋಗಿದ್ದಾನೆ ಅವರು ಇವರು ಕೂತು ವಿಚಾರ ಮಾಡ್ತಾರೆ ಏನು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ವೇಟರ್ ಅಂಡ್ ದಿಸ್ ಬಂದಿರೋದು ಒಂದು ಸಮಸ್ಯೆ ದಟ್ ಈಸ್ ಎ ಪ್ರಾಬ್ಲಮ್ ಪ್ರಾಬ್ಲಮ್ ಬಂದಾಗ ಈ ಹೆಣ್ಮಕ್ಕಳೆಲ್ಲ ಏನ್ ಮಾಡಿದ್ರು ದೇ ಆರ್ ಆಲ್ ರಿಯಾಕ್ಟೆಡ್ ದೇ ಆಲ್ ರಿಯಾಕ್ಟೆಡ್ ಅವರೆಲ್ಲ ಏನ್ ಮಾಡಿದ್ರು ರಿಯಾಕ್ಟ್ ಮಾಡಿದ್ರು ಅವನ್ ವೇಟರ್ ಬಂದು ಏನ್ ಮಾಡ ರೆಸ್ಪಾಂಡ್ ಮಾಡ ಏನ್ ಮಾಡ ತಗೊಂಡ ಅದೇನಂತದ್ದು ಅಲ್ಲ ದೊಡ್ಡ ಪ್ರಾಬ್ಲಮ್ ಅಲ್ಲ ಮನೆಯ ಅದೇನು ತಗೊಂಡು ಹಾಕಿದ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನೀವೇನ್ ಮಾಡ್ಬೇಕು ರಿಯಾಕ್ಟ್ ಮಾಡ್ಬೇಕಾ ರೆಸ್ಪಾಂಡ್ ಮಾಡ್ಬೇಕಾ ರಿಯಾಕ್ಷನ್ ಗೆ ರೆಸ್ಪಾಂಡ್ ಗೆ ಏನ್ ಡಿಫ್ರೆನ್ಸ್ ಇದೆ ಯಾರಾದ್ರೂ ಹೇಳ್ಬೋದಾ ರಿಯಾಕ್ಷನ್ ಇಸ್ ದ ಇನ್ಸ್ಟಿಂಕ್ಟ್ ಆಫ್ ಎನಿಮಲ್ಸ್ ನಾವು ಎನಿಮಲ್ಸ್ ನಮ್ಗೆ ವಿಚಾರ ಮಾಡೋ ಶಕ್ತಿ ಇರೋದ್ರಿಂದ ನಾವು ರೆಸ್ಪಾಂಡ್ ಮಾಡ್ಬೇಕು ನೀವು ರಿಯಾಕ್ಟ್ ಮಾಡ್ಬೇಕಾ ರೆಸ್ಪಾಂಡ್ ಎನಿ ಯಾವುದೇ ಈಗ ನಾವು ಇಲ್ಲಿ ಬಂದು ಯಾರು ಕೂತಲೇ ಏನ್ ಕೊಡ್ರ ಅಂತ ಹೇಳ್ತಾರೆ ನಾವು ರಿಯಾಕ್ಟ್ ಮಾಡೋದು ರೆಸ್ಪಾಂಡ್ ಹೋಗಿ ತಡ ಅಂತ ಹೊಡಿಬಹುದು ಎಸ್ ಪಿ ಸಾಹೇಬ್ ಅಲ್ಲಿ ಪೊಲೀಸ್ ಒಳಗಡೆ ಹಾಕಂತ ಹೇಳ್ಬೋದು ರೆಸ್ಪಾಂಡ್ ಹೆಂಗ್ ಮಾಡ್ಬೋದು ಆ ಏನು ಕಷ್ಟ ಆಗಿರ್ಬೇಕು ಅದು ರೆಸ್ಪಾಂಡ್ ಅಂದ್ರೆ ರಿಯಾಕ್ಷನ್ ಅಂಡ್ ರೆಸ್ಪಾಂಡ್ ಮನೆಯಲ್ಲಿಯೂ ಅಷ್ಟೇ ನಿಮ್ ತಂದೆ ತಾಯಿಯವರಿಗೆ ಏನಾದ್ರೂ ಹೇಳ್ತಾರೆ ಕೊನೆಗೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿಮ್ಗೆ ಹೇಳೋದಿಲ್ಲ ಯಾರಾದ್ರೂ ನೀವು ಈಗ ಸೈಬರ್ ಹೇಳಲ್ಲ ಏ ನೀವು ನಂದು ಸೇಮ್ ಎಕ್ಸಾಂಪಲ್ ನೀನು ಇಂಜಿನಿಯರಿಂಗ್ ಮಾಡಿದ್ರೆ ಈಗ ನಾನು ಬಿ ಎಸ್ ಸಿ ಮಾಡ್ತೀನಿ ಅವರು ಇಂಜಿನಿಯರಿಂಗ್ ಮಾಡೋದು ಬೇಡ ಅಂತ ಆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಟೆಲಿಕಮ್ಯುನಿಕೇಶನ್ ಅಂದ್ರೆ ಇಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೆ ಏನಾದ್ರೂ ಹೇಳಿದ ತಕ್ಷಣ ಏನ್ ಮಾಡ್ತೀನಿ ರಿಯಾಕ್ಟ್ ಮಾಡ್ತೀನಿ ಅಂದ್ರೆ ರಿವರ್ಸ್ ಹೇಳೋದು ಅವ್ರಿಗೆ ರೆಸ್ಪಾಂಡ್ ಯಾವಾಗ ಮಾಡಿದ್ರು ಲೈಫಲ್ಲಿ ಏನಾದ್ರೂ ದೊಡ್ಡದನ್ನು ಸಾಧಿಸ್ಬೇಕಂದ್ರೆ ನೀವೇನ್ ಮಾಡ್ಬೇಕು ರೆಸ್ಪಾಂಡ್ ಅದಕ್ಕಾಗಿ ನಮಗೆಲ್ಲ ಒಳ್ಳೆಯದಾಗಿ ನೀವೆಲ್ಲ ಯಾರಿಗೆ ಮಾತು ಕೇಳ್ಬೇಕಂದ್ರೆ ನಾವೆಲ್ಲರೂ ಲೆಕ್ಚರ್ಸ್ ಮಾತಾಡಿದ್ವಿ ಕೊನೆಗೆ ವಿವೇಕಾನಂದರ ಭಾಷಣ ಹೇಗೆ ಶಿಕಾಗೋದಲ್ಲಿ ಇತ್ತು ಹಾಗೆ ಕೊನೆ
ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಲಿ, ತುಮಕೂರು ನಗರ
ಇದು ಜವಾಬ್ದಾರಿಯೇ ಇರಲಿ. ಆ ದಿನವೊಂದರ ತೇಜಸ್ಸು ಶ್ರಮವನ್ನ ಎಂದೂ ಕುಗ್ಗದಂತೆ ಪ್ರತಿನಿತ್ಯ ತಮ್ಮ ಕೆಲಸದಲ್ಲಿ ದೇವರನ್ನ ಕಾಣರು. ವೈಎಸ್ ಪಾಟೀಲ್ ಈ ಮಾತಿನಲ್ಲಿ ಯಾವುದೋ ಅತಿಶಯಕ್ತಿ ಇಲ್ಲ, ಅವ್ರ ಜೊತೆ ಕೆಲಸ ಮಾಡ್ತಾರೋ ಗೊತ್ತಿದೆ ಅಂತ. ಆತ್ಮೀಯ ಸ್ನೇಹಿತರಾದ ಗುರುಗಳು, ಇನ್ಫ್ಯಾಕ್ಟ್ ಗುರುಗಳಾದ ವೈಎಸ್ ಪಾಟೀಲ್ ಸಾಹೇಬ್ರೇ, ಇನ್ನೋರ್ವ ಅತಿಥಿ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ನನ್ನ ಆತ್ಮೀಯ ಸಹೋದರ, ಬಹಳ ಜನ ಹೊಳಗೊಂದು ಹೊರಗೊಂದು ಇರ್ತಾರೆ. ಆಲ್ವೇಸ್ ವಿ ಪ್ರೊಜೆಕ್ಟ್ ಬೆಸ್ಟ್ ಸೈಡ್ ಆಫ್ ಅಸ್. ನಾನು ನಿಮ್ಮ ಜೊತೆ ಮಾತನಾಡ್ತಿದ್ದೀನಿ ಅಂದ್ರೆ ಇಡೀ ಜೀವನದುದ್ದಕ್ಕೂ ನಾನು ಏನೆಲ್ಲ ಕಲ್ತಿದ್ದೀನೋ ಅದರಲ್ಲಿ ಪರಿಶುದ್ಧವಾದದ್ದನ್ನ ನಿಮಗೆ ಸ್ವೀಕಾರಾರ್ಹವಾದದ್ದನ್ನು ಮಾತ್ರ ಮಾತಾಡ್ತಾರೆ. ಆ ವ್ಯಕ್ತಿಗೆ ಫಿಲ್ಟರ್ ಇಲ್ಲ. ಉಪೇಂದ್ರ ಆ ವ್ಯಕ್ತಿ ಅದನ್ನು ಹ್ಯಾಂಗ್
Stalin, whether he is finding the scope to help the people or he is finding a rule or a clause or a subclass to just deny it, reject it, thereby claim that he is powerful. Claim ಮಾಡಲಿಕ್ಕೆ ನಮಗೆ ಯಾಕೆ ಬುದ್ಧಿವಂತರ ಅವಶ್ಯಕತೆ ಇದೆಯಾ? ಜನಸಾಮಾನ್ಯರು ಒಂದು ವೇಳೆ ಕಾನೂನು ಗಟ್ಟಿಯಾಗಿದ್ದರೂ ಅದನ್ನು ತಿದ್ದುಪಡಿ ಮತ್ತು ಜನರಿಗೆ ಸಹಾಯ ಮಾಡ್ತೀನಿ ಅನ್ನೋ ಅಧಿಕಾರಿಗಳ ಬೇಕು ಅಲ್ವೇ? That's what we require. ಅಂತಹ ಅಧಿಕಾರ ಸಿವಿಲ್ ಸರ್ವಿಸ್ ಅಲ್ಲಿ ಇದೆ. ಆ ರೀತಿ ಅವರು ಕೆಲಸವನ್ನು ಮಾಡುತ್ತಿದ್ದಾರೆ, ಅವರನ್ನು ನೀವು ಡಿಸ್ಟರ್ಬ್ ಮಾಡಿ, ಯು ಮಸ್ಟ್ ಗೋ ಟು ಹಿಸ್ ಆಫೀಸ್. ಶುಡ್ ಆಸ್ಕ್ ಹಿಮ್, ಸರ್, ಒನ್ ಡೇ ವುಡ್ ಲೈಕ್ ಟು ಸ್ಪೆಂಡ್ ವಿತ್ ಯು, ಮಾರ್ನಿಂಗ್ ಟು ಈವ್ನಿಂಗ್, ವುಡ್ ಲೈಕ್ ಟು ಸೀ ವಾಟ್ ಇಸ್ ದ ವರ್ಕ್ ಆಫ್ ಅನ್ ಎಎಸ್ಪಿ. ದೇರ್ ಇಸ್ ಅ ಪ್ರೊವಿಷನ್ ಫಾರ್ ಲಾ, ದೇರ್ ಇಸ್ ಅ ಪ್ರೊವಿಷನ್ ಆಫ್ ಲಾ ಫಾರ್ ದಟ್ ಪರ್ಪಸ್. ಪ್ರತಿ ಗುರುವಾರ ಕರೆದ ಮೇಲೆ ಕಾರ್ಯಕ್ರಮ ಮಾಡಬೇಕು ಅಂತಿದೆ. ಮಕ್ಕಳಿಗೆ, ಓದುತ್ತಿರುವ ವಿದ್ಯಾರ್ಥಿಗಳಿಗೆ, ಪದವೀಧರರಿಗೆ ಪೊಲೀಸ್ ಇಲಾಖೆ ಅಂದ್ರೇನು, ಎಫ್ಐಆರ್ ಅಂದ್ರೇನು, ಅರೆಸ್ಟ್ ಅಂದ್ರೇನು, ವಾರಂಟ್ ಅಂದ್ರೇನು, ಕಾಪಿಸಬಲ್ ಅಫೆನ್ಸ್ ಯಾವುದು, ನಾನ್ ಕಾಪಿಸಬಲ್ ಅಫೆನ್ಸ್ ಯಾವುದು, ದಲಿತರ ದಿನಾಚರಣೆ ಮೂಲ ಉದ್ದೇಶ ಏನು, ಜನಸಂಪರ್ಕ ಸಭೆಯ ಮೂಲ ಉದ್ದೇಶ ಏನು, ಕ್ರಿಯಾದಾರರು ಮತ್ತು ನೊಂದವರ ದಿನಾಚರಣೆ, ಆ ದಿನ ಕೊಟ್ಟ ಅರ್ಜಿ, ನೀನು ಅಂತಿಮ ದಿವಸದಿಂದ ಅರ್ಜಿ ಕೊಟ್ಟಿದ್ದೆ, ಇದಾಗಿದೆ, ಇದಾಗಿಲ್ಲ, ಇದನ್ನು ಮಾಡ್ಲಿಕ್ಕೆ ಸಾಧ್ಯ, ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಫ್ಐಆರ್ ಅಂದ್ರೆ ಹೀಗಿರುತ್ತೆ, ರಿಜಿಸ್ಟರ್ ಅಂದ್ರೆ ಹೀಗಿರುತ್ತೆ, ಸಿಟಿಸನ್ ಚಾರ್ಟರ್ ಅಂದ್ರೆ ಇದು, ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಇದು, ಹೆಡ್ ಕಾನ್ಸ್ಟೇಬಲ್ ಕೆಲಸ ಇದು, ಎಎಸ್ಐ ಕೆಲಸ ಇದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಇದು, ಡಿವೈಎಸ್ಪಿ ಕೆಲಸ ಇದು, ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಇದು ಅಂತ ಹೇಳಬೇಕು. ಯಾಕೆ ಹೇಳಬೇಕು? ಶ್ಮಶಾನವನ್ನ ಡಿಸೈಡ್ ಮಾಡಿ ಒಂದೇ ದಿನ ಹೋಗಿ ಜೆಸಿಬಿ ತೆಗೆದುಕೊಂಡು ಫೆನ್ಸಿಂಗ್ ಹಾಕಿ
ಓಡಿಟ್ಟು ಸಿದಿಗೆ ಇಟ್ಟು ಆ ಊರಿನಲ್ಲಿ ಶಾಂತಿ ನಿರ್ಮಾಣ ಮಾಡಿದ ವಿಎ ಆರಾಯಣ್ಣ ನಾನು ನೋಡಿದರೆ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಪಿಎಸ್ಐ ಮನಸ್ಸು ಮಾಡಿದರೆ ಇಫ್ ಯು ಮೈಂಡ್ ದೇರ್ ಇಸ್ ಸರ್ವಿಸ್ ಮೋಟಿವ್ ಟು ಹಿಮ್ ನನ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆ ನಾನು ಆಸ್ಪತ್ರೆ ಕೊಡಲ್ಲ ರೌಡಿಸಂ ನಾನು ಆಸ್ಪತ್ರೆ ಕೊಡಲ್ಲ ಅಕ್ರಮ ಚಟುವಟಿಕೆ ಸ್ಪಿಟು ಗಾಂಜಾ ಸೂಳೆಗಾರಿಕೆ ಮತ್ತೊಂದು ಮೊದಲು ಇದಕ್ಕೆ ಯಾವುದು ನನ್ನ ಆಸ್ಪತ್ರೆ ಕೊಡಲ್ಲ ತಾನೆಗೆ ಬಂದ್ರೆ ಸಹಾಯ ಮಾಡ್ತೀರ ಬಿಡ್ತೀರ ಮೊದಲು ಕೂಡ್ಲಿಕ್ಕೆ ಕೇಳಿದ್ರೆ ಬನ್ನಿ ಸ್ವಾಮಿ ಕುಂತ್ಕಡೆ ನೀರು ಕೊಡ್ತೀನಿ ಒಂದು ಗ್ಲಾಸ್ ಟೀ ಕೊಡ್ಲಿಕ್ಕೆ ಆಗಲೇ ಹೋದ್ರು ಕಾಗದ ಎಫ್ಐಆರ್ ರಿಜಿಸ್ಟರ್ ಅರ್ಧ ಗಂಟೆಯಲ್ಲಿ ಕೊಟ್ಟು ಕಳಿಸ್ತಾರೆ ಡ್ರೆಸ್ ಯಾವಾಗಲೂ ಹಾಕಿರ್ಲಿ ವೈಟ್ ಆ್ಯಂಡ್ ವೈಟ್ ಆಗಿರಲಿ ಸಣ್ಣ ಚಡ್ಡಿ ಮೇಲೆ ಬರಲಿ ಟವಲ್ ಹಾಕೊಂಡು ಬರಲಿ ತಲೆಗೆ ಸುತ್ತಕೊಂಡು ಬರಲಿ ರೈತ ಬರಲಿ ಲಾಯರ್ ಬರಲಿ ಶ್ರೀಮಂತ ಬರಲಿ ಬಡವ ಬರಲಿ ಎಲ್ಲರನ್ನು ನಾನು ಸಮಾನವಾಗಿ ಕಾಣ್ತಾರೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಪೊಲೀಸ್ ಸ್ಟೇಷನ್ ಇರ್ತಾರೆ ಎರಡು ಗಂಟೆ ನಂತರ ಹಳ್ಳಿಗೆ ಹೋಗ್ತಾರೆ ಹಳ್ಳಿಯಲ್ಲಿ ಹುಡುಗರನ್ನ ಸೇರಿಸಿ ದುಶ್ಚಟಗಳಿಗೆ ದಾಸರಾಗಬೇಡಿ ಅಂತ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಿಸ್ತೀನಿ ಓದಲಿಕ್ಕೆ ಹಚ್ತಾರೆ ಅವ್ರು ಏನಾದರೂ ಜೀವನದಲ್ಲಿ ಆಗಬೇಕಾದ್ರೆ ನನ್ನ ಹತ್ರ ಬಾ ಅಂತ ಹೇಳ್ತೀನಿ ಅಂತ ಅಂದ ಪಿ ಎಸ್ ಆಗಿರೋದನ್ನ ನೋಡಿದರೆ ಶೇಕಡಾ 50% ಆ ಕೆಲಸ ಮಾಡಿದ್ರು ಅವ್ರನ್ನ ದೇವರಂತೆ ದೇವರಂತೆ ಸ್ವಾಮಿ ಮನುಷ್ಯರಲ್ಲ ದೇವರಂತ ಪೂಜಿಸಿದ ಹಳ್ಳಿಗಳನ್ನ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಸ್ಥರನ್ನ ನೋಡಿದ್ದಾನೆ ಈ ರೀತಿ ಕೆಲಸ ಮಾಡಬೇಕಾ ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಇದೆಯಾ ಆಕ್ರೋಶ ಇದ್ದಲ್ಲ ಯುವಕರಾಗಿದ್ದಾಗ ಸಮಾಜ ಆಗಿದೆ ಹೀಗಿದೆ ಅವ್ರು ಹಾಕ್ ಮಾಡ್ತಿದ್ದಾರೆ ಇವ್ರು ಹಾಕ್ ಮಾಡ್ತಿದ್ದಾರೆ ನಮ್ಮ ಊರಿಗೆ ರೋಡ್ ಸರಿ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಅನ್ಎಂಪ್ಲಾಯ್ಮೆಂಟ್ ಇದೆ ನಮ್ಮ ಊರಲ್ಲಿ ಸರಿಯಾದ ಸೌಲಭ್ಯಗಳು ಮನೆಗಳ ಬರ್ತಾ ಇಲ್ಲ ಏನೇನ್ ಆಗಿದೆ ಜರಾಕ್ಸ್ಗೆ ಸಾವು ಕತ್ತಿಗೆ ಅಂತಾರೆ ಹೆಂಗಾಗ್ತಿದೆ ಮುಂಬೈಗೆ ಸಿಗ್ತಾ ಇದೆ ಟ್ರಿಪ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪದೇ ಪದೇ ಅವರಿಗೆ ಸೌಲಭ್ಯಗಳನ್ನು ಕೊಡ್ತಾರೆ ನಮ್ಮೂರಲ್ಲಿ ಇತರರಿಗೆ ಸಿಗ್ತಾ ಇಲ್ಲ ನಮ್ಮೂರಲ್ಲಿ ಇತರರಿಗೆ ಸಿಗ್ತಾ ಇಲ್ಲ ಹುಡುಗ ಓಡೋದಾಗಿದ್ದಾರೆ ಸರ್ ಹಾಸ್ಪಿಟಲ್ ಸಿಗ್ತಾ ಇಲ್ಲ ನಾನು ಐಐಟಿ ಐಎಂ ಎಂಬಿಬಿಎಸ್ ಎಂಜಿನಿಯರಿಂಗ್ ಮಾಡಬೇಕಾಗಿತ್ತು ಮನೆಯ ಪರಿಸ್ಥಿತಿ ಕೆಟ್ಟ ಇದ್ದಿದ್ದಕ್ಕೆ ನಾನು ಬಿಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ವಾಟ್ ಆ್ಯಂಡ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವೇಟರ್ ಹೋಟೆಲ್ ವೇಟರ್ ಆಗಿದ್ದೀನಿ ಕಿರಾಣಿ ಅಂಗಡಿಯಲ್ಲಿ ಪೊಟ್ಟ ಕಟ್ತಾ ಇದ್ದೀನಿ ಮೆಕ್ಯಾನಿಕ್ ಗ್ಯಾರೇಜ್ ಅಲ್ಲಿ ಬೆಳಗ್ಗೆ ಕೆಲಸ ಮಾಡ್ತಿದ್ದೀನಿ ನನಗೂ ಆಸೆ ಇದೆ ದೇಶ ಕಟ್ಟುವುದು ನನಗೂ ಆಸೆ ಇದೆ ಬಡವರ ಕಣ್ಣೀರು ಹರಿಸೋದು ನನಗೂ ಆಸೆ ಇದೆ ಮುಂದರಿಗೆ ನೆರವಾಗುವುದು ನನಗೂ ಆಸೆ ಇದೆ ಒಳ್ಳೆಯ ಮನೆಯಲ್ಲಿ ಇರಬೇಕು ನನಗೂ ಆಸೆ ಇದೆ ಮುಂಬರಿಗೆ ಒಳ್ಳೆ ಊಟ ಮಾಡಬೇಕು ನಾನಷ್ಟೇ ಅಲ್ಲ ನನ್ನ ಜೊತೆ ಇರೋ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ನನಗಿದೆ ಅನ್ನೋರು ಎಷ್ಟು ಜನ ಇದ್ದೀರಲ್ಲ ಅವರು ಸರ್ಕಾರಿ ಸೇವೆಗಳಿಗೆ ಬರಬೇಕು ಅವರು ಸರ್ಕಾರಿ ಸೇವೆಗಳಿಗೆ ಬರಬೇಕು ಒಬ್ಬ ಸಾಮಾನ್ಯ ಶ್ರೀಮಂತ ಇದ್ದಾನೆ ಸಾಮಾನ್ಯ ಕೆಲಸ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕು ಒಬ್ಬ ಉದ್ಯಮಿ ಅವನು ಎನ್ ಜಿ ಒ ಸ್ಟಾರ್ಟ್ ಮಾಡಬೇಕು ರಕ್ತದಾನ ಮಾಡಬೇಕು ಕಣ್ಣಿನ ತಪಾಸಣೆ ಮಾಡಬೇಕು ಬಟ್ಟೆ ಕೊಡಬೇಕು ಪುಸ್ತಕ ಕೊಡಬೇಕು ಅಥವಾ ಇನ್ನೊಂದು ಪೂಜೆ ಪುರಸ್ಕಾರ ಹೋಮ ಹವನಗಳನ್ನ ಇಟ್ಕೋಬೇಕು ದಾನ ಮಾಡಬೇಕು ಸಾಮಾಜಿಕ ಕೆಲಸವನ್ನು ಮಾಡಿ ಗುರುತು ತರಬೇಕಂದ್ರೆ ಆದರೆ ರಾಜ್ಯ ಕೇಂದ್ರ ಕೇಂದ್ರದ ಸುಮಾರು 50 ಹೆಚ್ಚು ಇಲಾಖೆ ರಾಜ್ಯದ 34 ಇಲಾಖೆಗಳಿಗೆ ಆಗುವ ನೇಮಕಾತಿ ನಮಗಾಗುವ ತರಬೇತಿ ನಮಗೆ ಕೊಡುವ ಸಂಬಳ ಕೇವಲ ಜನಸೇವೆ ಮಾಡಲಿಕ್ಕೆ ಕೇವಲ ಜನಸೇವೆ ಮಾಡಲಿಕ್ಕೆ ಇದಕ್ಕಿಂತ ಆಗಿರುವ ದೊಡ್ಡ ಅವಕಾಶ ಇನ್ನೆಲ್ಲಿದೆ ಸ್ವಾಮಿ ಹುದ್ದೆ ಯು ಪಿ ಎಸ್ ಸಿ ಐ ಎಸ್ ಸಿ ಐ ಕೆ ಎಸ್ ಸಿ ಆಗಬೇಕಂತೇನಿಲ್ಲ ನಾವೇ ಸಾಧಕರಲ್ಲ ಅದೃಷ್ಟ ಚೆನ್ನಾಗಿತ್ತು ಒಬ್ಬೊಬ್ಬರು ಒಂದೊಂದು ಕತೆ ಇದೆ ಓದಿದ್ವಿ ಬಂದ್ವಿ ಅದಕ್ಕೆ ಏನ್ ಬೇಕಾಗಿತ್ತು ಎಲ್ಲ ಪರಿಶ್ರಮ ತ್ಯಾಗ ಎಲ್ಲವನ್ನೂ ಮಾಡಿದ್ವಿ ನಾವು ಈ ಹಂತದಲ್ಲಿ ಇದ್ದೇವೆ ನಮ್ಮದಷ್ಟೇ ಕೆಲಸವನ್ನ ನಮ್ಮಷ್ಟೇ ಪರಿಶ್ರಮವನ್ನ ಕಾರ್ಯಕ್ಷಮತೆಯನ್ನ ನಮಗಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನ ಒಬ್ಬ ಪೊಲೀಸ್ ಪೇರಿಯಾಗಿ ತೋರಿಸಬಹುದು ರಾಜಭವನ ಹತ್ರ ಯಾರಾದ್ರೂ ಹೋಗಿದ್ದೀರಾ ನಮ್ಮ ರಾಜಭವನದಲ್ಲಿ ನಮ್ಮ ವಿಜಯ ತಿಮ್ಮಯ್ಯ ಸರ್ಕಾರ ನೋಡಿದಿರಾ ಒಬ್ಬ ಮಹಾನ್ ಸ್ವಾಮಿ ಮಹಾನ್ ವ್ಯಕ್ತಿಗಳ ಸ್ವಾಮಿ ವಿವೇಕಾನಂದರು ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತವರ ಪ್ರತಿಗಳನ್ನು ಇಟ್ಟಿದ್ದನ್ನು ನೋಡಿದ್ರೆ ನಾನು ನೀವೆಲ್ಲ ಮೀಸೆ ತಿಮ್ಮಯ್ಯನ ಸರ್ಕಲ್ ಹ್ಯಾಕ್ ಅಂತ ಹಾಕಿದ್ರೆ ವಾಟ್ ಮೇಡ್ ಗವರ್ಮೆಂಟ್ ಆಫ್ ಪೀಪಲ್ ಟು ಹ್ಯಾವ್ ನೇಮ್ ದಟ್ ಸರ್ಕಲ್ ಆಫ್ ನೇಮ್ ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪುತ್ತಳೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಏನ್ ಮಾಡಿರ್ಬೋದು ಯಾವಾಗ ಐ ಪಿ ಎಸ್ ಅಧಿಕಾರಿ ಇಡೀ ರಾಜ್ಯದಲ್ಲಿ ಮೂರ್ತಿ ಇದ್ದು ನೋಡಿದಿರಾ ಪುತ್ತಳೆ ಇದ್ದು ನೋಡಿದಿರಾ ಹರಿಶೇಖರ ಕುಮಾರ್ ಇವರು ನಮ್ಮ ಮೈಸೂರಿನ ಒಬ್ಬರಿದೆ ವೀರಮ್ಮನ ಕಾರ್ಯಾಚರಣೆಯಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಅವರಿದೆ ಅವಕಾಶಕ್ಕೆ
ಮುಂದಿನ ವರ್ಷಕ್ಕೆ ಸಿವಿಲ್ ಸರ್ವಿಸ್ ಪ್ರೊವಿಷನ್ ಇಲ್ಲ
ಓಬಿಸಿ ವಿಪತ್ತು ಇತ್ತ ಓಬಿಸಿ ಕ್ಯಾಂಡಿಡೇಟ್ ಗಳಿಗೆ ಇತರ ಹೋಗುತ್ತೋ ಎಸ್ಟಿ ಎಸ್ಸಿ ಜನರಲ್ ಮೆರಿಟ್ಗೆ ರಾಜ್ಯದಿಂದ ಈ ಸಾರಿ ಮೂರು ವೇಕೆನ್ಸಿ ಇನ್ಸೈಡರ್ 6/3 1/3 ಇತ್ತ ಹಾಗಿದ್ದರೆ ಮೂರು ಜನ ಇದ್ದರು ಸಿಕ್ಕರು ಸರಿ ಸಿಕ್ಕರೆ ಅವರು ಇತರ ನೇಮ್ ಕೊಡ್ತಾರೆ ಅತ್ಯಂತ ಹಿಂದುಳಿದ ರಾಜ್ಯ ಎಂದು ಕರೆಸಿಕೊಳ್ಳುವ ರಾಜಸ್ಥಾನಕ್ಕಿಂತ ಕಡಿಮೆ ಅಧಿಕಾರಿಗಳು ನಮ್ಮಿಂದ ಹೋಗುತ್ತಾರೆ ಇಟ್ಸ್ ಡಿಫರೆಂಟ್ ದಟ್ ಆಲ್ ಇಂಡಿಯನ್ ಸರ್ವಿಸ್ ಆಸ್ ಅ ಗ್ರೇಟ್ ಕ್ವಾಲಿಟಿ ಹೊರಗಿಂದ ಬಂದವರೆಲ್ಲ ನಮ್ಮೋರೆ ಆಗ್ತಾರೆ ಹೋಗ್ತಾರೆ ಆದರೆ ಮನೆಯ ಮನೆಗೆ ಗೊತ್ತಿರೋಷ್ಟು ಕಷ್ಟ ಇತರರು ಗೊತ್ತಾ ಆಗೋದಕ್ಕೆ ಬಹಳ ಸಮಯ ಬೇಕು ಅಲ್ವೇ ಅದಕ್ಕೆ ಅದಕ್ಕೆ ರಾಯಚೂರು ಯಾದಗಿರಿ ಕೊಪ್ಪಳ ಬಿಜಾಪುರ ಬಾಗಲಕೋಟೆ ಇದು ಇವತ್ತಿಂದ ಮಾಡ್ತಾ ಇಲ್ಲ ನನ್ನ 10 ವರ್ಷದಿಂದ ನನ್ನ ಧರ್ಮ ಸ್ವಧರ್ಮ ಅಂತ ಅನ್ಕೊಂಡು ಮಾಡ್ತಾ ಇರೋದು ಧರ್ಮ ಅಂದ್ರೆ ಏನು ಸ್ವಾಮಿ ಮತ್ತೆ ಇಟ್ ಹ್ಯಾಸ್ ಬಿಕಮ್ ಮೈ ಲೈಫ್ ವೇ ಆಫ್ ಲೈಫ್ ನನ್ನ ಸ್ವಧರ್ಮ ಒಬ್ಬೊಬ್ಬರಿಗೂ ಒಂದು ಧರ್ಮ ಇರುತ್ತೆ ವಿದ್ಯಾರ್ಥಿಯಾಗಿ ನಿನ್ನ ಧರ್ಮ ಏನು ಓದು ವಿದ್ಯಾರ್ಥಿಗಳಿಗಾಗಿ ನಾವು ಶಾಲೆಗೆ ಹೋಗ್ತೀವ ಹೇರ್ ಕಟ್ ಮಾಡಿಸ್ಕೊಳ್ಳಿ ಬೇರೆ ಐಸ್ಕ್ರೀಮ್ ತಿಂತೀವ ಅಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡ್ಬರ್ತೀವಿ ಮೆಕ್ಯಾನಿಕಲ್ ಶಾಪ್ ಗಾಡಿಯನ್ನು ರಿಪೇರಿ ಮಾಡಿಸ್ಕೊಂಡ್ಬರ್ತೀವಿ ಶಾಲೆ ಕಾಲೇಜಿಗೆ ಬರುವುದೇ ಓದುವುದಕ್ಕಾದರೆ ಜ್ಞಾನಾರ್ಜನೆಗಾದರೆ ಜ್ಞಾನಾರ್ಜನೆಯನ್ನು ಬಿಟ್ಟು ಬೇರಾವೂ ನಮ್ಮ ಲಕ್ಷ್ಯ ಇರುವ ವಯೋಮಾನ ಸಹಜವಾದ ಚೇಷ್ಟೆಗಳು ಇರಲೇ ಹತ್ತು ಮೀರುವ ಹತ್ತು ಮೀರುವ ಮನುಷ್ಯನಿಗೆ ಶಿಸ್ತು ಇರಬೇಕು ನಾವು ಹತ್ತರಲ್ಲೇ ಅನ್ನ ಮಾಡ್ತೀವಿ ಸ್ವಾಮಿ ಇವತ್ತು ಸಂಡೇ ಇತ್ತು ಆರಾಮಿರಬಹುದು ನೀವು ಇಲ್ಲಿ ಬಂದಿದ್ದೀರಾ ಅಂದ್ರೆ ಏನೋ ಇದೆ ನಿಮ್ಮಲ್ಲಿ ವೆರಿ ಫ್ಯಾಕ್ಟ್ ದಟ್ ಓ ಯು ದಟ್ ಮೀನ್ಸ್ ಸಮಥಿಂಗ್ ನಿಮ್ಮಲ್ಲಿ ಏನೋ ಇದೆ ಇತರ ಹತ್ರ ಅಲ್ಲ ತುಮಕೂರಲ್ಲಿ ಸಾಮರಾಜ್ಯ ಇದ್ದಾರೆ ಪದವೀಧರರು ಯಾರು ಮಾತು ಹೇಳುತ್ತೆ ಒಳ್ಳೆ ಮಾತುಗಳನ್ನು ಕೇಳುವುದು ನಮ್ಮ ಸೌಭಾಗ್ಯ ಅಂತ ವೇದಾಂತ ಹೇಳುತ್ತೆ ಒಳ್ಳೆಯವರ ಸಂಪರ್ಕಕ್ಕೆ ಬರೋದು ಸೌಭಾಗ್ಯ ಕೇಳಿದ್ದನ್ನು ಅರ್ಥೈಸಿಕೊಳ್ಳೋದು ಅದು ದೊಡ್ಡ ಸೌಭಾಗ್ಯ ಅರ್ಥೈಸಿಕೊಂಡಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಅದು ದೊಡ್ಡ ಸೌಭಾಗ್ಯ ನೆನಪಿನಲ್ಲಿ ಇಟ್ಟುಕೊಂಡಿದ್ದನ್ನು ತನಗಷ್ಟೇ ಸೀಮಿತವಾಗಿರುತ್ತದೆ ಇತರರಿಗೂ ಅನುಕೂಲವಾಗುವಂತೆ ಹಚ್ಚೋದು ಅದು ದೊಡ್ಡ ಸೌಭಾಗ್ಯ ಇದೆಲ್ಲವೂ ಕೂಡ ನಮ್ಮ ಚರಿತ್ರೆಯಲ್ಲಿದೆ ಪರಂಪರೆಯಲ್ಲಿದೆ ಆ ಪರಂಪರೆ ಎಂದಾದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅಸಾಮಾನ್ಯನನ್ನಾಗಿಸುವ ಗುಣಗಳನ್ನ ಯಾವುದು ಕೊಡುತ್ತದೆಯೋ ಅದು ಶಿಕ್ಷಣ ಅಂತ ಪರಂಪರೆ ಹೇಳುತ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಆಶ್ಚರ್ಯಕರ ವ್ಯಕ್ತಿಯನ್ನಾಗಿಸುವ ಎಲ್ಲ ಗುಣಗಳು ಯಾವುದಾದ್ರೂ ಕೊಡುತ್ತದ ಅದು ಶಿಕ್ಷಣ ಧೃತಿ ಶಮ ತಮ ಆಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಸತ್ಯ ದೀಹಿ ಅಕ್ರೋಧಂ ಅಶಕಂ ಕರ್ಮ ಲಕ್ಷಣ ಈ ಎಲ್ಲ ಹೇಳಬೇಕಂತೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತೊಂದು ದಿನ ಬೇಕು ಇದೆಲ್ಲ ಇರಬೇಕಂತ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಮನುಷ್ಯನಾಗಿ ಒಬ್ಬ ಮನುಷ್ಯನಾಗಿ ಎಲ್ಲ ಹೇಳಬೇಕಂತ ಸರ್ ಎಲ್ಲ ಹಾಗೆ ಹೇಳಿಲ್ಲ ಆಲ್ಮೋಸ್ಟ್ ಅದೇ ಅದರಲ್ಲಿದೆ ಅದು ನೈ ಜ್ಞಾನೇ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಹಾಗಿದ್ರೆ ಇವತ್ತು ನಾಲೆಜ್ ಇನ್ಫಾರ್ಮೇಶನ್ ಫಿಂಗರ್ ಟಿಪ್ ಅಲ್ಲಿದೆ ಎಲ್ಲ ಕಡೆ ಸಿಗುತ್ತೆ ವಾಟ್ ಇಸ್ ರಿಕ್ವೈರ್ಡ್ ಅಸಿಮಿಲೇಟಿಂಗ್ ದೋಸ್ ಫ್ಯಾಕ್ಟ್ಸ್ ಅನಲೈಸಿಂಗ್ ದೋಸ್ ಫ್ಯಾಕ್ಟ್ಸ್ ಪ್ರೆಸೆಂಟಿಂಗ್ ಇಟ್ ಇನ್ ಅ ಗುಡ್ ಮ್ಯಾನರ್ ಇವ್ಯಾಲ್ಯುಯೇಟರ್ ಯುಪಿಎಸ್ಸಿ ಮೇನ್ಸ್ ಪರೀಕ್ಷೆಯಲ್ಲಿ ಏನ್ ನೋಡ್ತಾರೆ ವಾಟ್ ಯು ವಿಲ್ ಸಿ ವಿಲ್ ಹಿ ಆಸ್ಕ್ ಯು ಹೌ ಮಚ್ ಯು ಹ್ಯಾವ್ ರೈಟ್ ಏನು ಓದಿದೀನಿ ಅಂತ ಕೇಳ್ತಾರ ವಾಟ್ ಯು ಹ್ಯಾವ್ ರಿಟನ್ 2 ಗಂಟೆಗಳ ಅವಧಿಯಲ್ಲಿ 20 ಪ್ರಶ್ನೆ 250 ಅಂಕ 10 ಅಂಕದ 10 ಪ್ರಶ್ನೆ 15 ಅಂಕದ ಇನ್ನು 10 ಪ್ರಶ್ನೆ ವರ್ಡ್ ಲಿಮಿಟ್ ಇದೆ ಟೈಮ್ ಲಿಮಿಟ್ ಇದೆ ಸ್ಪೇಸ್ ಕರೆಕ್ಟ್ ಕೊಟ್ಟಿದ್ದಾರೆ ಬರೀಬೇಕಲ್ಲ ಹೌ ಇಟ್ ಕಮ್ಸ್ ವಿಲ್ ಇಟ್ ಕಮ್ ಜಸ್ಟ್ ಲೈಕ್ ದಟ್ ಬರುತ್ತಾ ಅದಕ್ಕೊಂದು ಯೋಜನೆ ಬೇಕು ಒಂದು ವರ್ಷದ ಒಂದು ಯೋಜನೆ ಎಲ್ಲ ಕಡೆ ಹೇಳ್ತೀನಿ ವಾಟ್ ಐ ಹ್ಯಾವ್ ಲರ್ನ್ಡ್ ಯು ನೋ ಐ ಹ್ಯಾವ್ ಲರ್ನ್ಡ್ ಮೋರ್ ಫ್ರಮ್ ದಿಸ್ ಸೊಸೈಟಿ ದನ್ ದಿ ಬುಕ್ಸ್ ನಾನು ಸಮಾಜದ ಓದುಗ ಒಂದು ಘಟನೆ ನೋಡಿದ್ರೆ ಅದನ್ನ ಅದರಿಂದ ಕಲಿತೀನಿ ಒಬ್ಬ ವ್ಯಕ್ತಿ ಜೊತೆ ಒಂದು ಸಂಭಾಷಣೆ ಮಾಡಿದ್ರೆ ಅದರಿಂದ ಕಲಿತೀನಿ ಸುಮ್ಮನೆ ಇರಲ್ಲ ಸುಮ್ಮನೆ ಇರಲ್ಲ ಯಾರಿಗೆ ದೊಡ್ಡ ವ್ಯಕ್ತಿಯ ದೊಡ್ಡ ವ್ಯಕ್ತಿ ಬೇಡ ಮನುಷ್ಯನಾಗಿರ್ಬೇಕು ಅನ್ಸುತ್ತೋ ಸಮಾಜದ ಸಮಸ್ಯೆಗಳನ್ನು ನೋಡಿ ನಿಂತು ಬರಬಾರ ಅವ್ರಿಗೆ ಹೇಳಿದ್ರಲ್ಲ 26/11 ಆಕ್ಟಿವಿಟಿ ನಡೀತಾ ಇತ್ತು ಐ ಜಸ್ಟ್ ಡಿಂಟ್ ಕಂಟ್ರೋಲ್ ಮೈ ಸೆಲ್ಫ್ ಐ ವೆಂಟ್ ಐ ಹೆಲ್ಪ್ ಬಾಡಿಗೆ ಮತ್ತೊಂದು ಒಂದು ಪೊಲೀಸ್ ಜೊತೆ ನೋಡಿದೆ ಇಟ್ ಮೈಟ್ ಸೌಂಡ್ ವೆರಿ ಸ್ಮಾಲ್ ಬಟ್ ದಟ್ ಶೋಸ್ ಹಿಸ್ ಕ್ಯಾರೆಕ್ಟರ್ ದಟ್ ಶೋಸ್ ಹಿಸ್ ಕ್ಯಾರೆಕ್ಟರ್ ಅದು ತೋರಿಸುತ್ತದೆ ಮನೆಗೆ ಹೋಗಿತ್ತಲ್ಲ ಅಯ್ಯೋ ಎಲ್ಲಿ ಕೊಂಡು ಬಿಡುತ್ತೆ ಅಂತ ಮನೆಗೆ ಮಾಡಬಹುದಿತ್ತಲ್ಲ ಮೆಚ್ಚುಗೆ ಅದೇ ಒಬ್ಬ ಸಾಧಕ ಸಾಧಕ ನಲ್ಲದೊಂದಿಗೆ ಇರತಕ್ಕಂಥ ವ್ಯತ್ಯಾಸ ಸೊ ಯು ಮಸ್ಟ್ ಹ್ಯಾವ್ ಅ ಪ್ಲಾನ್ ಐ ಹ್ಯಾವ್ ಅ ಪ್ಲಾನ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ 30 ಇಯರ್ಸ್ ಇಫ್ ಐ ಆಮ್ ಬದುಕಿದ್ರೆ ಸ್ವಲ್ಪ ಕಿಸ್ನೇ ಅಂತ ಅನ್ಬೋದು ಜನ ಇರೋವರೆಗೂ ನಾನು ಮಾಡ್ತೇನೆ
I planned this 1 month back, but I will be here on time. In fact, it was supposed to happen much earlier. ಮೊದಲೇ ಆಗ್ಬೇಕಾಗಿತ್ತು. ಬೇರೆ ಕಾರಣಾಂತರಗಳಿಂದ ಪ್ರಿಪೇರ್ ಮಾಡಿದೆ. ಐ ಹ್ಯಾವ್ ಪ್ಲಾನ್ ಅಪ್ ಟು 2023. 2023 ವರೆಗೆ ನಾನು ಏನಾಗಬೇಕು ಅಂತ ಗೊತ್ತಿದೆ. ಎರಡನೇ ತಾರೀಕಲ್ಲಿ ಇರಬೇಕು, ಎಂಟನೇ ತಾರೀಕು ಒಂಬತ್ತನೇ ತಾರೀಕಲ್ಲಿ ಇರಬೇಕು, ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಫಸ್ಟ್ ಆರ್ ಏನ್ ಮಾಡ್ತೇನೆ, ಸೆಕೆಂಡ್ ಆರ್ ಏನ್ ಮಾಡ್ತೇನೆ, ಚಾನಕ್ಕೆ ಕೆಲವೊಂದಿಷ್ಟು ಬದಲಾಗುತ್ತೆ. ಐ ಡೋಂಟ್ ವೇಸ್ಟ್ ಮೈ ಟೈಮ್. ಇಫ್ ಯು ಆರ್ ಅ ಸೀರಿಯಸ್ ಆಸ್ಪಿರೆಂಟ್ ಫಾರ್ June 5th 2022 ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಯು ಮಸ್ಟ್ ಪ್ರಿಪೇರ್ ಅ ಪ್ಲಾನ್. ಯು ಮಸ್ಟ್ ಹ್ಯಾವ್ ಅ ಪ್ಲಾನ್. ಒಂದು ವರ್ಷ ನಮ್ಮ ಸಮಯ ಇಷ್ಟು ಸಿಲಬಸ್ಗಳಿಂದ ಅವ್ರು ಹೇಳಿದ ಹಾಗೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಮುಖ್ಯ ಪರೀಕ್ಷೆಗೆ ಬಂದ ಅಂಕ ಅದೇ ನನ್ನ ರ್ಯಾಂಕ್ ಮತ್ತು ಸರ್ವಿಸ್ ಅನ್ನು ಡಿಸೈಡ್ ಮಾಡುತ್ತೆ. ವಾಟ್ ನಾನೇನ್ ಮಾಡಿರುತ್ತೆ 2008 ಪ್ರಿಲಿಮಿನರಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗುವುದಾದ್ರೆ ಮೊದಲು ನಾನು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಮೇನ್ಸ್ ಅನ್ನ ಕವರ್ ಮಾಡ್ತೀನಿ. ಮೇನ್ಸ್ ಅನ್ನ ಕವರ್ ಮಾಡ್ತೀನಿ ಫಸ್ಟ್ ಫಸ್ಟ್ ಐ ವಿಲ್ ಬಿ ಕವರಿಂಗ್ ಮೈ ಮೇನ್ ಸಬ್ಜೆಕ್ಟ್. ಸೊ ಐ ಸ್ಟಾರ್ಟೆಡ್ ಫಸ್ಟ್ 3 months. ನಾನೇನು ಒಂದು ವರ್ಷ ಜುಲೈನಿಂದ ಆರಂಭ ಮಾಡಿದ್ದೆ, ಜುಲೈ ಐ ಲ್ಯಾಂಡೆಡ್ ಇನ್ ಹೈದರಾಬಾದ್ ವಿದೌಟ್ ನೋಯಿಂಗ್ ಎನಿಥಿಂಗ್. ಯಾರು ಗೊತ್ತಿರಲಿಲ್ಲ, ತೆಲುಗು ಬರಲ್ಲ, ಹಿಂದಿ ಬರಲ್ಲ, ಹುಡುಕ ಹುಡುಕ. ಬಟ್ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ವಾಟ್ ಈಸ್ ಸೆಡ್ ಏನಾಗುತ್ತೆ ಅವನು ನೋಡೋಣ. ಸರ್ಪರೋಷಿ ಕೀತ ಮನ್ನ ಅವರೆ ದಿಲ್ಮೆ ಅಂತ ಹೋಗೋದು. ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ನನ್ನ ಗುರುಗಳ, ಅವರಿಂದ ಬಹಳ ಕಲ್ತಿದ್ದೆ. ಬದುಕಿದ್ರೆ ಹಿಂಗೆ ಬದುಕಬೇಕು, ಬದುಕಿರುವ ಕೊನೆ ಕ್ಷಣವರೆಗೂ ಹೀಗೆ ಮಾಡಬೇಕು ಅನ್ನೋದನ್ನ. ಸೊ ಐ ವೆನ್ ಐ ಲ್ಯಾಂಡೆಡ್ ದಟ್ ಐ ಹ್ಯಾಡ್ ಅ ಪ್ಲಾನ್. 3 ತಿಂಗಳು ಮೊದಲವ ನೀವು ಬರೆಯುವುದಾದ್ರೆ ರಿಮೆಂಬರ್ ದಟ್ ಪ್ರಿಲಿಮಿನರಿ ಅಟ್ ಸಿಸ್ಯಾಟ್ ಆರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇಸ್ ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್. ದಟ್ ವಿಲ್ ನಾಟ್ ಬಿ ಕ್ಯಾರಿ ಫಾರ್ವರ್ಡ್, ಇಟ್ ವಿಲ್ ನಾಟ್ ಬ್ರಿಂಗ್ ಯು ರ್ಯಾಂಕ್. ಮೇನ್ಸ್ ಪ್ರಿಪರೇಷನ್ ಆಗಬೇಕು ಸಾಧ್ಯವಾದಷ್ಟು. ಇಫ್ ಯು ಹ್ಯಾವ್ 1 ಇಯರ್ ವಿತ್ ಯು, ನಿಮ್ಮ ಹತ್ರ ಒಂದು ವರ್ಷ ನಾನು ಕೆ ಪಿ ಎಸ್ ಸಿ ಬರೀತೀನಿ ಸ್ವಾಮಿ, ನಾನು ಯು ಪಿ ಎಸ್ ಸಿ ಬರೀತೀನಿ ಅಂತಂದ್ರೆ ಮೊದಲು ಸಾಧ್ಯವಾದಷ್ಟು ಆ ಬೇಸಿಕ್ಸ್ ಅನ್ನ ಎನ್ ಸಿ ಆರ್ ಟಿ ಅನ್ನು ಕವರ್ ಮಾಡ್ಬೇಕು. ಮೊದಲು ಎನ್ ಸಿ ಆರ್ ಟಿ 1 ಗಂಟೆ ನ್ಯೂಸ್ ಪೇಪರ್ ಏನು ಉಪಯೋಗ ಇದೆ ಅದಷ್ಟ ಓದೋದು. ಅವ್ನು ಯಾರೋ ಚುಚ್ಚ ಒಪಿನಿಯನ್ ಮೇಕಿಂಗ್ ಆಸ್ ಎಡಿಟೋರಿಯಲ್ ಎಡಿಟೋರಿಯಲ್ಸ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ನ್ಯೂ ಪಾಲಿಸೀಸ್, ಸ್ಪೋರ್ಟ್ಸ್ ಅವಾರ್ಡ್, ಮತ್ತೊಂದು ಹೊಸ ಪಾಲಿಸಿಗಳು ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು, ಈ ಈ ರೀತಿ ಇರ್ತಕ್ಕಂಥದ್ದನ್ನ ಓದಬೇಕು. ವೆನ್ ಯು ವಿಲ್ ಕಮ್ ಟು ನೋ ವಾಟ್ ಟು ರೀಡ್ ವಾಟ್ ನಾಟ್ ಟು ರೀಡ್, ವೆನ್ ಯು ಆರ್ ಥ್ರೋ ವಿತ್ ಸಿಲಬಸ್. ಸಿಲಬಸ್ ಇಸ್ ದ ಬೈಬಲ್, ಸಿಲಬಸ್ ಇಸ್ ಭಗವದ್ಗೀತೆ, ಸಿಲಬಸ್ ಇಸ್ ಹೋಲಿ ಕುರಾನ್. ಸಿಲಬಸ್ ಸಿಲಬಸ್ ರಾತ್ರಿ ಮಳೆಗೆ ಬಳದೆ ಸಿಲಬಸ್ ಇರಬೇಕು. ಸಿಲಬಸ್ ಗೊತ್ತಿರಬೇಕು. 10 ಇಯರ್ಸ್ ಮಿನಿಮಮ್ ಓಲ್ಡ್ ಕ್ವೆಶನ್ ಪೇಪರ್ಸ್ ಅದನ್ನು ಪರ್ಫೆಕ್ಟ್ ಆಗಿ ಓದಿಲ್ವ, ದೆನ್ ಯು ವಿಲ್ ಕೋರೆಗ್ರೇಟ್ ಬೈ ರೀಡಿಂಗ್ ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್, ಯೋಜನಾ, ಮನೋರಮಾ, ಇಂಡಿಯಾ ಏರ್ ಬುಕ್, ಕುರುಕ್ಷೇತ್ರ. ಇವು ಓದಬೇಕಾದ್ರೆ ಇಲ್ಲಿ ಕೋರೆಗ್ರೇಟೆಡ್ ಯಾವ ಇದು ಸಿಲಬಸ್ ನಲ್ಲಿ ಇತ್ತು. 2018 ಪೂರ್ವವಾಯು ಪರೀಕ್ಷೆ ಇದನ್ನು ಕೇಳಿದ್ರು, ಅಥವಾ ಮುಖ್ಯ ಪರೀಕ್ಷೆ ಪೇಪರ್ 1, ಪೇಪರ್ 2, ಪೇಪರ್ 3 ಎಕಾನಮಿ ಇದನ್ನು ಕೇಳಿದ್ರು, ಜಿಯೋಗ್ರಫಿ ಇದನ್ನು ಕೇಳಿದ್ರು, ಹಿಸ್ಟ್ರಿ ಇದನ್ನು ಕೇಳಿದ್ರು. ಇವತ್ತು ದಿಸ್ ಮಚ್ ಐ ಹ್ಯಾವ್ ರೆಡ್ ವರ್ಲ್ಡ್ ಹಿಸ್ಟ್ರಿಯಿಂದ ಅವರಿಗೆ ಒಂದೇ ಪ್ರಶ್ನೆ ಬಂದಿದೆ, ರೇಷಿಯೋ ಹೀಗಿದೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಟು ನೆಗ್ಲೆಕ್ಟ್ ಆರ್ ಲೀವ್ ಅಸೈಡ್, ದಿಸ್ ವಾಟ್ ಐ ಹ್ಯಾವ್ ಟು ಫೋಕಸ್ ಆನ್, ದಿಸ್ ಅವರ್ ಐ ಹ್ಯಾವ್ ಟು ಓರಿಯಂಟ್ ಅಂತ ಗೊತ್ತಾಯ್ತದೆ. ಓಲ್ಡ್ ಕ್ವೆಶನ್ ಪೇಪರ್ಸ್ ಸಿಲಬಸ್ ಅಂಡ್ ಒನ್ ವಂಡರ್ಫುಲ್ ಪಾಯಿಂಟ್ ರಾಹುಲ್ ಟೋಲ್ಡ್ ಎಂಟೈರ್ ಆಂಥ್ರೋಪಾಲಜಿ ಐ ಮೇ ಶಾರ್ಟ್ ಫಾರ್ಮ್ ಇನ್ 2025 ನೋಟ್ ಪೇಜಸ್. ಯು ವಿಲ್ ನಾಟ್ ಹ್ಯಾವ್ ಟೈಮ್ ಟು ರೀಡ್. ರಿವಿಷನ್ ಮಾಡ್ಲಿಕ್ಕೆ ಮುಖ್ಯ ಪರೀಕ್ಷೆ ನಾಳೆ ಇದೆ ಅಂದಾಗ ರಿವಿಷನ್ ಟೈಮ್ ಇರಲ್ಲ. ವಿ ಕಾಂಟ್ ಗೋ ಥ್ರೂ ಆಲ್ ದ ರೆಫರೆನ್ಸ್ ಬುಕ್ಸ್, ವಿ ಕಾಂಟ್ ಗೋ ಥ್ರೂ ಆಲ್ ದ ಟೆಕ್ಸ್ಟ್ ಬುಕ್, ವಿ ಕಾಂಟ್ ಗೋ ಬ್ಯಾಕ್ ಅಗೇನ್ ಅಂಡ್ ರೀಡ್ ಕಂಪ್ಲೀಟ್ ಎನ್ ಸಿ ಆರ್ ಟಿ ಆರ್ ಕ್ಲಾಸ್ ನೋಟ್ಸ್ ಆರ್ ಫಸ್ಟ್ ನೋಟ್ಸ್. ವಿ ಶುಡ್ ಹ್ಯಾವ್ ಅವರ್ ಓನ್ ನೋಟ್ಸ್. ನನ್ನ ಶಾರ್ಟ್ ನೋಟ್ಸ್ ಇರಬೇಕು. ಶಾರ್ಟ್ ಫಾರ್ಮ್ ಡೈಗ್ರಾಮ್, ಟ್ರೀ ಡೈಗ್ರಾಮ್, ಸ್ಕಿಮ್ಯಾಟಿಕ್ ಡೈಗ್ರಾಮ್, ಚಾರ್ಟ್ ಗಳನ್ನ ಮಾಡಿಸಿ ನನ್ನದೇ ಆಗಿರ್ತಕ್ಕಂಥ ನೋಟ್ಸ್ ಗಳನ್ನ ನಾನು ತಯಾರು ಮಾಡ್ತಿರ್ಬೇಕು. ಇಂಗ್ಲಿಷ್ ಲಿಟ್ರೇಚರ್,
ನನ್ನ ಆಫೀಸ್ ಸಬ್ಜೆಕ್ಟ್ ಕನ್ನಡ ಲಿಟರೇಚರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೈ ನಾಲ್ಕು ಗಂಟೆ ನಾನು ಕೂತೆ ಅಂದ್ರೆ ಐ ಹ್ಯಾವ್ ದಟ್ ಇಂಟ್ರೆಸ್ಟ್ ಇನ್ ಇಟ್ ಹೌದಪ್ಪ ನನಗೆ ಪನ್ನ ಪೊನ್ನ ಪಂಪ ರನ್ನ ಆ ಕುವೆಂಪು ನಮ್ಮ ಕಂಪ್ಲೀಟ್ ಮಲೆಗಳ ಕುರಿತು ಮಾಧವೀಯ ಕಾವ್ಯ ಹಳಗನ್ನಡ ಹೊಸಗನ್ನಡ ಅಲಂಕಾರ ವ್ಯಾಕರಣ ಶಾಸ್ತ್ರ ನನಗೆ ಗೊತ್ತಿದೆ ಐ ಆಮ್ ಪ್ರೌಡ್ ಆಫ್ ಇಟ್ ಕನಕದಾಸ ಪುರಂದರದಾಸರ ಬಗ್ಗೆ ಇದೆ ಐ ಕ್ಯಾನ್ ರೀಡ್ ಇಟ್ ಅಂಡ್ ರೈಟ್ ಇಟ್ ವಿತ್ ಕಾನ್ಫಿಡೆನ್ಸ್ ಅಗೇನ್ ಗೋಯಿಂಗ್ ಟು ದಿ ಓಲ್ಡ್ ಕ್ವೆಶ್ಚನ್ ನನಗಿತ್ತು ನಾನು ತೆಗೆದುಕೊಂಡೆ ಅಗೇನ್ ಓವರ್ ಕಾನ್ಫಿಡೆನ್ಸ್ ಲೆಸ್ ಮಾರ್ಕ್ಸ್ ಬಂದಿದ್ದರೆ ನಮ್ಮ ಕನ್ನಡ ಲಿಟರೇಚರ್ ಅಲ್ಲಿ ಐ ವಾಸ್ ಸ್ಕೇರ್ಡ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಹಿ ಸೆಡ್ ಐ ಸ್ಕೋರ್ಡ್ ಹೈಯೆಸ್ಟ್ ಇನ್ ಫ್ಯಾಕ್ಟ್ ನನ್ನ ರ್ಯಾಂಕ್ ಕೊಡಲಿಕ್ಕೆ ಕಾರಣ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನನಗೆ ಗೊತ್ತಿರಲಿಲ್ಲ ಓದಿದ್ದೆಲ್ಲ ಕನ್ನಡ ಮೀಡಿಯಂ ಗ್ರಾಜುಯೇಷನ್ ವರೆಗೆ ಯು ಪಿ ಎಸ್ ಸಿ ಬರೆದ ಇಂಗ್ಲಿಷ್ ಮೀಡಿಯಂನಲ್ಲಿ ಬಟ್ ಆ ಭಯದಲ್ಲಿ ಹೆಚ್ಚಿಗೆ ಪ್ರಿಪೇರ್ ಆದೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಕಡಿಮೆ ಹೋಗುತ್ತೆ ಅದು ಬರಲಿಲ್ಲ ಇದು ಬಂತು ಹೀಗಾಗುತ್ತೆ ಈ ರೀತಿ ಬೌನ್ಸರ್ಗಳಿಗೆ ಈ ರೀತಿ ಕುಗ್ಲಿಗಳಿಗೆ ರೆಡಿ ಇರಬೇಕು ಬಟ್ ಆದಷ್ಟು ಅದರ ಸ್ಟೂಡೆಂಟ್ ವಿಲ್ ಹ್ಯಾವ್ ಟು ಯು 14 ಲಕ್ಷ ಜನ ಹಾಕ್ತಾರೆ 16 ಲಕ್ಷ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಅವಶ್ಯಕತೆ ಇಲ್ಲ ಅಂದ್ರೆ 15,78,000 ಜನ ಸೀರಿಯಸ್ ಇರಲ್ಲ ಅಪ್ ಟು ಮಾರ್ಕ್ ಇರಲ್ಲ ಇಲ್ಲಿ ಕೇಳ್ತಾರೆ ಇಲ್ಲಿ ಬಿಡ್ತಾರೆ ಸ್ನೇಹಿತರಿಗೋಸ್ಕರ ಹೇಳ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಪ ಅಮ್ಮನಿಂದ ದುಡ್ಡು ತರಿಸ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಯು ಶುಡ್ ಥಿಂಕ್ ದಟ್ ಐ ಆಮ್ ಎ ಸೀರಿಯಸ್ ಕ್ಯಾಂಡಿಡೇಟ್ ಐ ಡೋ ನಾಟ್ ಬಿಸ್ಟ್ ಐ ಆಮ್ ಹಿಯರ್ ಫಾರ್ ಅ ಪರ್ಟಿಕ್ಯುಲರ್ ಪರ್ಪಸ್ ನಾನು ಓದಲಿಕ್ಕಾಗೇ ಬಂದಿದ್ದೇನೆ ಓದಿಯೇ ತಿರುತ್ತೇನೆ ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ ಮಾಡಿಯೇ ತಿರುತ್ತೇನೆ ಈಚ್ ಮ್ಯಾನ್ ಇಸ್ ಪೊಟೆನ್ಷಿಯಲ್ ಡಿವೈನ್ ಅಂತ ಹೇಳ್ತಾರೆ ಯೋಗಾವಾಸಿಸ್ಟ ಅನ್ನೋ ಒಂದು ಕೃತಿ ಇದೆ ಈ ಸಿಲೆಬಸ್ ಅನ್ನು ಓದೋದಕ್ಕಿಂತ ಇಂತ ಒಳ್ಳೆ ಕೃತಿಗಳನ್ನು ಓದ್ಬೇಕು ನಮ್ಮ ಪಾಟೀಲ್ ಸರ್ ಸ್ವಾಮಿ ವಿವೇಕಾನಂದ ಡಿಸೈಪಲ್ ಗೊತ್ತಿರಲಿಲ್ಲ ಒಬ್ಬ ವ್ಯಕ್ತಿಗೆ ಉತ್ತಾರ ಪಡಿಸಿದ್ರು ಸಾಕಾಗ್ತಾ ಇಲ್ಲ
ಪೆನ್ಷನ್ ಸ್ಕೀಮ್ ಕೊಡಿದ್ರೂ ಸಾಕಾಗ್ತಾ ಇಲ್ಲ ಅಂಬೇಡ್ಕರ್ ಮೌಲ್ಯದಲ್ಲಿ ಲೈಬ್ರರಿಗಳನ್ನು ಆರಂಭ ಮಾಡಿದ್ರು ಸಾಕಾಗ್ತಾ ಇಲ್ಲ ಕುಡಿತ ಅಂದ್ರೆ ಏನು ಹೇಳ್ತೀನಿ ಬೇಸಿಕಲಿ ಅಂದ್ರೆ ನನಗೂ ಎರಡನೇ ಕೈ ಇದೆ ಎರಡನೇ ಕಾಲು ಇದೆ ಅಲ್ವೇ ನನ್ನ ಪೂರ್ವಜರಿಗೂ ನಿಮಗೂ ಎರಡನೇ ಕೈ ಎರಡನೇ ಕಾಲು ಇಫ್ ವೇದಾಂತ ಆ ಯೋಗ ವಾಸಿಷ್ಠದಲ್ಲಿ ಶ್ರೀರಾಮಚಂದ್ರರಿಗೆ ವಸಿಷ್ಠರು ಹೇಳಿದರು ಹೇಳಿದ್ದಾರೆ ಓದ್ಬಿಟ್ಟಿದ್ನೆಲ್ಲ ರಾಮ ಮನುಷ್ಯನ ಪ್ರಯತ್ನಕ್ಕೆ ಆರಾಧ್ಯವಾದ ಯಾವುದು ಸೃಷ್ಟಿಯಾಗಬಾರದು ಪ್ರಕೃತಿ ಮಾತೆಗೆ ಆರಾಧ್ಯವಾಗಿದೆ ಮನುಷ್ಯನನ್ನು ಸೋಲಿಸುವ ವಸ್ತು ಇನ್ನೂ ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ ಮನುಷ್ಯ ಪ್ರಯತ್ನಕ್ಕೆ ಪ್ರಕೃತಿಯಲ್ಲಿ ಸೃಷ್ಟಿಯಾದ ಎಲ್ಲಾ ವಸ್ತುಗಳು ಅವನ ಪರಿಶ್ರಮಕ್ಕೆ ಅವನ ಯತ್ನಕ್ಕೆ ತಲೆಬಾಗಲೇಬೇಕು ಅವು ಪ್ರಕೃತಿಯ ನಿಯಮ ವೈ ಶುಡ್ ನಾಟ್ ಬಿ ಎಕ್ಸ್ಪೆರಿಮೆಂಟ್ ವಿತ್ ಅವರ್ ಸೆಲ್ಫ್ ನಾವು ಹೋರಾಟ ಮಾಡಬೇಕಾಗಿತ್ತು ನೀವು ಹೋರಾಟ ಮಾಡಬೇಕಾಗಿತ್ತು ಈ ಜಗತ್ತಿನ ಜೊತೆಗಲ್ಲ ಜಗತ್ತು ಬಹಳ ಸುಮಾರು ಬೇರೆಯವರ ಜೊತೆಗಳಲ್ಲ ನನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು ನನ್ನ ವೀಕ್ನೆಸ್ ಗಳಿಂದ ನಾನು ಹೊರಬರಬೇಕು ನನಗೆ ನಾನೇ ಟಾರ್ಗೆಟ್ ಅನ್ನು ಹಾಕಿಕೊಳ್ಳಬೇಕು ನನಗೆ ನಾನೇ ಟಾರ್ಗೆಟ್ ಅನ್ನು ಹಾಕಿಕೊಳ್ಳಬೇಕು ಪವಿತ್ರ ಕುರಾನಿ ನಮ್ಮ ಪವಿತ್ರ ಬೈಬಲ್ ಇರುತ್ತೆ ತರ್ಕಿದರೆ ತಲೆಯಲ್ಪಡುತ್ತದೆ ಕೇಳಿದರೆ ಹೇಳಿದರೆ ಕೇಳಲ್ಪಡುತ್ತದೆ ನಾವು ಏನು ಪ್ರಯತ್ನ ಮಾಡ್ತೀವೋ ಅದು ನಮ್ಗೆ ಸಿಗುತ್ತೆ ಅದನ್ನ ವೇದಾಂತ ಎಲ್ಲಿ ಆರಿಸುವೆ ನೀನು ಓದಲ್ಲ ಕಿಂಕರದೆ ನಿನ್ನ ಬಳಿಯೇ ನಾನು ವಾಸಿಸಿರುವೆ ನಾನು ಚರ್ಮಗಳಿಲ್ಲ ನಾನು ರೋಮಗಳಿಲ್ಲ ಅಸ್ಥಿ ಮಾಂಸದಲ್ಲೂ ನಾನು ಉದುಗಿಕೊಂಡಿಲ್ಲ ಕಾಶಿಯೊಳಗಿಲ್ಲ ಅಯೋಧ್ಯೆಯೊಳಗಿಲ್ಲ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಗುಡಿ ಮಸೂದಿಯಲ್ಲಿ ಚರ್ಚ್ನಲ್ಲಿ ನಾನು ಸಿಗುವನಲ್ಲ ಎಲ್ಲಿ ಶ್ರದ್ಧೆ ಇರುವುದೋ ನನಗಾಗಿ ನೀ ಹುಡುಕಿದರೆ ಸಿಗುವೆ ನಾನು ನಿನ್ನ ಬಳಿಯೇ ನಾನು ವಾಸಿಸಿರುವೆ ನನಗಾಗಿ ಹುಡುಕಿ ನೀನು ಒಳಗುತ್ತಿರುವೆ ನಾಳೆಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಾನು ಸಿಕ್ಕಾಪಟ್ಟೆ ಹೋಗಿ ರೆಬೆಲ್ ಆಗಿ ಕೂತಾಗ ಹಾಡುತ್ತಿದ್ದ ಹಾಡಿದ್ರು ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ನಾನು ವಾಸಿಸಿರುವೆ ನಾನು ಚರ್ಮಗಳಿಲ್ಲ ರೋಮಗಳು ಇಲ್ಲ ಹಂಗೆ ಹೋಗುತ್ತೋ ಕೇಳಬೇಕು ನನ್ನನ್ನು ನಿಂತು ಕೆಲಸ ಆಗಲಿಂತ ನೋಡೋಣ ನನ್ನನ್ನ ಸೀಕ್ರೆಟ್ ಅಂತ ಕೇಳಿದ್ರೆ ಈ ತತ್ವ ಈ ಪದ ನನ್ನ ನಿಂದೆ ಮಾಡಿ ಬಿಡಲ್ಲ ಜನರತ್ರ ಹೋಗುವಂತೆ ಮಾಡುತ್ತಾರೆ ತಿಳುವಳಿಕೆ ಹೇಳಲಿಕ್ಕೆ ಮಾಡುತ್ತಾರೆ ನಾನೇನು ಹಂಚಿಕೊಂಡಿದ್ದೀನೋ ನಾನು ಮಾಡೋ ಊಟ ಎಲ್ಲರಿಗೂ ಸಿಗಬೇಕು ನಾನು ಹಾಕಿರೋ ಬಟ್ಟೆ ಪ್ರಯತ್ನ ಮಾಡುವ ಕಷ್ಟಪಡುವ ಪ್ರತಿ ವ್ಯಕ್ತಿಗೂ ಕೂಡ ಹಾಕುವಂತಾಗಬೇಕು ನಾನಿರುವ ಮನೆ ಯಾರು ಶ್ರಮ ಪಡ್ತಾರೋ ಕಷ್ಟಪಟ್ಟು ಸಾಧನೆ ಮಾಡ್ತಾರೋ ಅವರೆಲ್ಲರಿಗೂ ಅಂತ ಮನೆ ಸಿಗಬೇಕು ಬರೀ ಒಂದನೇ ಆಶ್ರಮ ಆಗಿರ್ಬೇಕು ಪ್ರತಿ ಗ್ರಾಮಕ್ಕೂ ಕೂಡ ಒಳ್ಳೆ ರಸ್ತೆಗಳಾಗಬೇಕು ಇಲ್ಲಿ ಮಾತ್ರ ಕುಡಿಯುವ ನೀರಿದ್ರೆ ಸಾಕೆ ಪಾವಗಣಕ್ಕೆ ಬೇಡವೆ ಕೊಪ್ಪಳಕ್ಕೆ ಬೇಡವೆ ಸಿಗಬೇಕು ಪ್ರತಿ ಕೇವಲ ಅತ್ಯಂತ ಪ್ರತಿಭಾವಂತ ರಾಹುಲ್ ಸಾಹೇಬರ ಮಕ್ಕಳು ಎಸ್ ಪಿ ರವಿಚಂದ್ರ ಸಾಹೇಬರ ಮಕ್ಕಳು ಮಾತ್ರ ನೀಟು ಜೇಡವಲ್ಲಿ ಹೋಗಬೇಕೆ ಸಾರ್ವಜನಿಕವಾಗಿ ಪ್ರತಿಭೆ ಇರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರ್ಹ ಅವರ ಅರ್ಹತೆಗನುಗುಣವಾಗಿ ಶಿಕ್ಷಣ ಕೊಡುವ ವ್ಯವಸ್ಥೆ ಬೇಕು ಭಗತ್ ಸಿಂಗರ ಕನಸು ಅವರ ಕನಸಿನ ಭಾರತದ ಕನಸು ನನ್ನ ಕನಸಲ್ಲ ಇದನ್ನು ಮಾಡಬೇಕು ಅಂತಂದ್ರೆ ಇಲ್ಲಿ ಒಳ್ಳೆಯ ಅವಕಾಶ ಇದೆ ಸ್ವಾಮಿ ಹಿಯರ್ ಇಸ್ ಅ ಪ್ಲೇಸ್ ಹಿಯರ್ ಇಸ್ ಅ ಚಾನ್ಸ್ ಹಿಯರ್ ದೇರ್ ಇಸ್ ಅನ್ ಅಪಾರ್ಚುನಿಟಿ ಅಸ್ ಅ ಡಿಸಿ ಅಸ್ ಅ ಎಸ್ ಪಿ ಅಸ್ ಅ ತಹಸೀಲ್ದಾರ್ ಅಸ್ ಅ ಪಿಡಿಒ ಅಸ್ ಅ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಸ್ ಡಿ ಎ ಅಸ್ ಎಸ್ ಪಿ ಒಳ್ಳೆಯ ತರ ಕಾರ್ಯಕ್ಷಮತೆ ಪ್ರಾಮಾಣಿಕತೆ ಕೇವಲ ದೊಡ್ಡ ಅಧಿಕಾರಿಗಳಲ್ಲಿ ಇರುತ್ತೆ ಅಂತಲ್ಲ ಸಣ್ಣ ಸಣ್ಣ ವ್ಯಕ್ತಿಗಳಲ್ಲಿರುತ್ತೆ ಅವ್ರು ನೋಡಿ ನಾಚಿಕೊಳ್ಳುವುದಕ್ಕೆ ಹಲವಾರು ವ್ಯಕ್ತಿಗಳು ನಾನೇ ಎದುರಿಸಿದ್ದೀನಿ ಐ ಹ್ಯಾವ್ ಫೇಲ್ಡ್ ಇನ್ ಎಕ್ಸಿಕ್ಯೂಟಿವ್ 100% ಆಸ್ ಇಟ್ ಈಸ್ ನಾನು ಫೇಲ್ ಆಗಿದ್ದೀನಿ ಬಹಳಷ್ಟು ಸಾರಿ ನಾನು ಕಾಂಪ್ರಮೈಸ್ ಆಗಿದ್ದೀನಿ ಬಹಳಷ್ಟು ಸಾರಿ ಐ ಹ್ಯಾವ್ ಸೀನ್ ಅ ಕಾನ್ಸ್ಟೇಬಲ್ ಹೂ ಹ್ಯಾಸ್ ನಾಟ್ ಕಾಂಪ್ರಮೈಸ್ ಹಾಸ್ಪಿಟಲ್ ನಾನಿದ್ದೆ ವೆಂಕಟೇಶ್ ಅಂತ ಕಾನ್ಸ್ಟೇಬಲ್ ಯೂಸ್ ಟು ಕ್ವಶನ್ ಬಿ ಎಸ್ ಆರ್ ಐ ಹ್ಯಾವ್ ಸೀನ್ ಇಟ್ ಸರ್ ಈ ವಾರಂಟ್ ಮಾತ್ರ ಜಾರಿ ಮಾಡ್ಲಿಕ್ಕೆ ಬಿಡ್ತಾರೆ ಈ ವಾರಂಟ್ ಅನ್ನು ಜಾರಿನೇ ಮಾಡ್ತಾ ಇಲ್ಲ ಸರ್ ಮೂರು ಸಾರಿ ರಿಂಗಲ್ ಆಗಿದೆ ನಾನು ಹೇಳ್ತೀನಿ ಸರ್ ಓಪನ್ ರೋಂಗಲ್ ಅಲ್ಲಿ ಹೇಳ್ತಿದ್ದ ಅವನು ಹಾಜರಾತಿಯಲ್ಲಿ ಈಗಲೂ ಹಾಗೇನಾರೆ ಈಗಲೂ ಹಾಗೇನಾರೆ ನನಗಿಂತ ಶ್ರೇಷ್ಠ ಈ ಸುಪೀರಿಯರ್ ದನ್ ಮೀ ವೆನ್ ಇಟ್ ಕಮ್ಸ್ ಟು ವರ್ಕ್ ಕೇವಲ ಐ ಪಿ ಎಸ್ ಅನ್ನೋ ಕಾರಣಕ್ಕೆ ನಾನು ದೊಡ್ಡವನಲ್ಲ ದೊಡ್ಡವನಾಗಬಾರ್ದು ನಾ ವೇ ಐ ಪರ್ಫಾರ್ಮ್ ಮೈ ಡ್ಯೂಟಿ
contain a protocol that is all bullshit. Our leader, our efficiency should be seen in helping the people needing basic infrastructure. Roti, kapda, makan, hai to, ye wagon bizli, saath pani, sunak. Ye nadita hai, wo leader to, muhal parsha, roti, kapda, makan, ye wagon nadita hai, bizli, pani, sunak. Idhar le ye na bino, idhar le ye na bino, idhar meer prabhe kala. Adakke, idhu bedike na kalmas sunta, adakke ni wo bedike. And remember, this is the only HR and Karnataka State Police Department where 100% transparency. 100% Niviyarayatra, Avosulati, Prakakotrakata, Avon, no, nothing. Our Karnataka State Police Department will have a PSR recruitment, police constable recruitment. It is Deshanale, Atyanta Pramanikavagi, Nispakshapatmaki, Keval, Prakriyatanaka, Lifeline PSC. UPSC, IAS, pass, IAS, 6
must go and see a person who qualified for IRS. ಆರ್ಥಿಕ ತಗೊಂಡ್ವಿ ಮುಖ್ಯ ಪರೀಕ್ಷೆ ಈ ರೀತಿ ಡಿಜಿಟಲ್ ವೆಬ್ಸೈಟ್ ಗಳ ಲಭ್ಯತೆ ಅದನ್ನು ಸಿನಾಪ್ಸಿಸ್ ಮಾಡಿ ಸ್ಪೂನ್ ಫೀಡಿಂಗ್ ಮತ್ತೇನಾದ್ರು ಇದ್ ಬಿಟ್ಟಿದ್ರ ಕಠಿಣವಾಗಿ ಸ್ಟೋರಿ ಶುಡ್ ಹ್ಯಾವ್ ಬೀನ್ ಸಮಥಿಂಗ್ ಎಲ್ಸ್ ಬಟ್ ತೇರನ ನಂತರ ಬಿನ ಚಲತಿ ಭಗವಂತನ ಇಚ್ಛೆ ಇದ್ರೆ ಒಂದು ಹುಲ್ ಕಟ್ಟಿದ್ರು ಅದರಾಡಬಹುದು ಐ ಆಮ್ ಮೇಡ್ ಫಾರ್ ದಿಸ್ ಐ ಆಮ್ ಅ ಕಾಪ್ ಒನ್ಸ್ ಅ ಕಾಪ್ ಆಲ್ವೇಸ್ ಅ ಕಾಪ್ ಐ ಶುಡ್ ಹ್ಯಾವ್ ಟೇಕನ್ ದಿ ಸೆಕೆಂಡ್ ಟೈಮ್ 23 ವಯಸ್ಸಿನ ಐಪಿಎಸ್ ಇನ್ನೊಂದು ಸಾರಿ ಬರಿಬೋದಿತ್ತಲ್ಲ ಬಟ್ ಐ ಫೇಲ್ ದಟ್ ಕರ್ನಾಟಕ ಐಪಿಎಸ್ ಇದಕ್ಕಿಂತ ಮಿಗಿಲಾದಂತೆ ಏನಿಲ್ಲ ಪೊಲೀಸ್ ಆಗಿರಕ ನಾನು ಬಂದೇನಿ ಡಿಸಿ ಇದ್ರು ಎಂಎಸ್ ಸ್ಪೀಕರ್ ನಮ್ ಡಿಸಿ ಇದ್ರು ಬಾಂಡ್ಲಿ
ಅನ್ನ ಸಾಂಬಾರ್ ಬಾಂಡ್ಲಿ ಉಪ್ಪಿಟ್ಟನ್ನ ಜಿಲ್ಲಾಧಿಕಾರಿಗಳ ಕಚೇರಿ ತಗೊಂಡ್ಬಿಟ್ಟಿದ್ದೆ. ಧಿಕ್ಕಾರ ಧಿಕ್ಕಾರ. ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಕೊಡಲಿಲ್ಲ ಅಂತ ಕಾಲೇಜ್ ಕ್ಲಾಸ್ ಹೊಡಿತಿದ್ದೆ. ಒಂದು ನಾನು ಲೀಡರ್ ಇದನ್ನೆಲ್ಲ ಮಾಡಿಯೋ ಥ್ರೋಡ್ ಮೈ ಕರಿಯರ್ ಆ್ಯಂಡ್ ಟಾಪರ್ ಎಸ್ ಎಲ್ ಸಿ ಆ್ಯಂಡ್ ಟಾಪರ್ ಪಿ ಯು ಸಿ ಆ್ಯಂಡ್ ಟಾಪರ್ ಗ್ರಾಜ್ಯುಯೇಷನ್ ಆ್ಯಂಡ್ ಟಾಪರ್. ಯಾಕಂದ್ರ ಕೆಲಸಕ್ಕೆ ಬಂದಿ